ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶ್ಲಬ್ರು ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ. ನಮ್ಮ ಯೂಟ್ಯೂಬ್ ಚಾನಲ್ ಶೇಕಡ 90% ಜನ ನಾನ್ ಸಬ್ಸ್ಕ್ರೈಬರ್ಸ್ ಗಳಿದ್ದೀರಾ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ನೋಡ್ತಾ ಇರೋರು. ದಯಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಉಪಯುಕ್ತಕರವಾದಂತಹ ವಿಡಿಯೋಸ್ಗಳನ್ನ ನಿಮಗೆ ನೀಡೋದಕ್ಕೆ ನಮಗೂ ಸಹ ಪ್ರೇರಣೆ ಸಿಗುತ್ತೆ, ಉತ್ತೇಜನ ಸಿಗುತ್ತೆ. ನಮಗೆ ಬೆಂಬಲವನ್ನು ವ್ಯಕ್ತಪಡಿಸಿ ನಿಮ್ಮ ಸ್ನೇಹಿತರಿಗೂ ಸಹ ಸಬ್ಸ್ಕ್ರೈಬ್ ಮಾಡಲು ಹೇಳಿ ಅಂತ ಹೇಳ್ತಾ ಇಂದಿನ ಒಂದು ಸಂಚಿಕೆ ಅಥವಾ ವಿಡಿಯೋನ ನಾನು ಪ್ರಾರಂಭಿಸ್ತಾ ಇದ್ದೇನೆ. ಇಂದಿನ ವಿಡಿಯೋದಲ್ಲಿ ನಾನು ಮಾತಾಡುವಂತಹ ವಿಚಾರ ಏನು ಅಂತಂದ್ರೆ, ಶೀರ್ಷಿಕೆ ನೀವು ನೋಡಿರ್ತೀರಾ, ಸಾಮಾಜಿಕ ನ್ಯಾಯ ಅಥವಾ ಸೋಷಿಯಲ್ ಜಸ್ಟಿಸ್ ಬಗ್ಗೆ ಇಂದಿನ ವಿಡಿಯೋದಲ್ಲಿ ನಾವು ಮಾತಾಡೋಣ. ಸಾಮಾಜಿಕ ನ್ಯಾಯ ಸೋಷಿಯಲ್ ಜಸ್ಟಿಸ್ ಅಂದ್ರೆ ಸಮಾಜದಲ್ಲಿ ಆಗುವಂತಹ ಅನ್ಯಾಯಗಳನ್ನ ದನಿ ಎತ್ತಕ್ಕೆ, ಅದರ ಬಗ್ಗೆ ಪ್ರಶ್ನೆ ಕೇಳೋದಕ್ಕೆ ನಾವು ಸಾಮಾಜಿಕ ನ್ಯಾಯದ ಒಂದು ಹೆಸರನ್ನ ನೀಡಬಹುದು. ಇದಕ್ಕೆ ಬಹಳಷ್ಟು ರೀತಿಯಾಗಿ ಹೋರಾಟಗಳನ್ನ ನಮ್ಮ ಇತಿಹಾಸದಲ್ಲಿ ನಾವು ನೋಡಿದೀವಿ. ಯಾವುದೇ ರೀತಿಯಾದಂತಹ ಆರ್ಥಿಕವಾದಂತಹ ತಾರತಮ್ಯ ಆಗಿದ್ದಲ್ಲಿ, ರಾಜಕೀಯ ತಾರತಮ್ಯಗಳಾಗಿದ್ದಲ್ಲಿ, ಅಧಿಕಾರದ ದುಷ್ಪ್ರಯೋಗ ಆಗಿದ್ದಲ್ಲಿ, ಅಥವಾ ಬೇರೆ ಬೇರೆ ರೀತಿಯಾಗಿ ಕಾನೂನುಗೆ ವಿರುದ್ಧವಾದಂತಹ ನಿಲುವುಗಳನ್ನ ಕೆಲವು ಬಾರಿ ಸರ್ಕಾರವು ಅಥವಾ ಸಂಘ ಸಂಸ್ಥೆಗಳು ಅಥವಾ ಇಂಡಿವಿಜುವಲ್ ಆದಂತಹ ಒಬ್ಬ ವ್ಯಕ್ತಿಯೇ ಮಾಡಿದ್ರೂ ಸಹ ದನಿ ಎತ್ತದಿಕ್ಕೆ ಅಂತ ಹೇಳಿ ಹಲವು ರೀತಿಯಾದಂತಹ ಸಂಘಟನೆಗಳು ಮುಂದೆ ಬಂದು ಹೋರಾಟವನ್ನು ನಡೆಸುತ್ತೆ. ಈ ಪೈಕಿಯಲ್ಲಿ ನಾವು ಸಾಮಾಜಿಕ ನ್ಯಾಯ ಅಂತ ನೋಡಿದಾಗ ಅದಕ್ಕೆ ರಾಜಕೀಯವಾದಂತಹ ಒಂದು ಬೆಂಬಲವು ಬೇಕಾಗುತ್ತೆ ಸಾಮಾಜಿಕ ನ್ಯಾಯಕ್ಕೆ. ಕೆಲ ದಿನಗಳ ಹಿಂದಷ್ಟೇ ನಿಮ್ಗೆ ಗಮನಿಸಿರ್ತೀರಾ, ನಮ್ಮ ದೇಶದಲ್ಲಿ ಚುನಾವಣೆ ನಡೀತು, ಚುನಾವಣೆಯ ಒಂದು ಫಲಿತಾಂಶ ಬಂತು. ದಕ್ಷಿಣ ಭಾರತದ ಒಂದು ಭಾಗದಲ್ಲಿ, ಅದರಲ್ಲೂ ಮುಖ್ಯವಾಗಿ ಪರ್ಟಿಕ್ಯುಲರ್ ಆಗಿ ಹೇಳಬೇಕಂದ್ರೆ ತಮಿಳುನಾಡಿನಲ್ಲಿ ಡಿಎಂಕೆ ಪಕ್ಷ ಜಯಭೇರಿ ಬಾರಿಸ್ತು, ಒಂದು ಸೀಟು ಕೂಡ ಆಳುವಂತ ಯಾವ ಒಂದು ಪಕ್ಷ ಇದೆ ಅದಕ್ಕೆ ಸಿಕ್ಕಿಲ್ಲ. ಇದಕ್ಕೆ ಕಾರಣ ಏನು, ಬಿಜೆಪಿ ಯಾಕೆ ತಮಿಳುನಾಡಲ್ಲಿ ಗೆಲ್ಲಕ್ಕಾಗ್ತಿಲ್ಲ ಅನ್ನುವಂತ ಪ್ರಶ್ನೆ ಹಲವರಿಗೆ ತೋಚಬಹುದು. ಅದಕ್ಕೆ ಉತ್ತರವನ್ನ ಈ ಒಂದು ವಿಡಿಯೋದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸ್ನೇಹಿತರೆ, ಕೆಲವು ತಿಂಗಳ ಹಿಂದೆ ನಾನು ಒಂದು ಪುಸ್ತಕವನ್ನು ಓದ್ದೆ, ಇಂಗ್ಲಿಷ್ನ ಪುಸ್ತಕ. ನಿಮಗೂ ಸಹ ಬಿಡುವಿನ ಸಮಯದಲ್ಲಿ ಆ ಪುಸ್ತಕ ಓದೋದಕ್ಕೆ ಎಲ್ಲರೂ ನಿಮಗೆ ಸಮಯ ಸಿಕ್ಕಿದ್ರೆ ಓದಿ, ಅಣ್ಣ ಅಂತ ಹೇಳ್ಬಿಟ್ಟು. ಇದನ್ನ ಆರ್ ಕಣ್ಣನ್ ರವರು ಬರೆದಿದ್ದಾರೆ. ಈ ಒಂದು ಪುಸ್ತಕ ಆಂಗ್ಲದಲ್ಲೇ ಇದೆ, ಇಂಗ್ಲಿಷ್ನಲ್ಲಿ ನೀವು ಓದ್ಬೋದು. ಸಿ ಎನ್ ಅಣ್ಣಾದೊರೆಯವರ ಜೀವನದ ಕುರಿತಾದಂತಹ ಒಂದು ಬಯೋಗ್ರಫಿ ಇದಾಗಿದೆ, ಅವರ ಜೀವನ ಚರಿತ್ರೆ ಇದಾಗಿದೆ ಈ ಒಂದು ಪುಸ್ತಕ. ಏನಿದು, ಯಾರು ಇವರು ಅಣ್ಣಾದೊರೆ? ಸಿ ಎನ್ ಅಣ್ಣಾದೊರೆ ಅಂದ್ರೆ ದ್ರಾವಿಡಿಯನ್ ಮಾಡೆಲ್ ಅಂತ ನಾವೇನ್ ಕೇಳ್ಪಡ್ತೀವಿ ಅಂತರ್ಜಾಲದಲ್ಲೆಲ್ಲ, ಆ ದ್ರಾವಿಡಿಯನ್ ಮಾಡೆಲ್ಗೆ ಒಂದು ರಾಜಕೀಯವಾದಂತಹ ಒಂದು ಹೆಸರನ್ನ ಕೊಟ್ಟವರು ಯಾರು ಅಂತಂದ್ರೆ ಸಿ ಎನ್ ಅಣ್ಣಾದೊರೆ ಅವರು. ಯಾರು ಇವರು, ಇವರ ಹಿನ್ನೆಲೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಈ ಹಿಂದೆ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ಲಿ ಅಣ್ಣಾದೊರೆ ಬಗ್ಗೆ ಹಲವಾರು ವಿಡಿಯೋಸ್ ಅಲ್ಲಿ ನಾನು ಮೆನ್ಷನ್ ಮಾಡಿದ್ದೀನಿ, ಮಾತಾಡಿದ್ದೀನಿ. ಸಿ ಎನ್ ಅಣ್ಣಾದೊರೆ ಅವರು ಮೂಲತಃ ತಮಿಳುನಾಡಿನ ಕಾಂಚೀಪುರಂನಲ್ಲಿ ಜನಿಸಿದ್ರು. ಅವರು ಒಂದು ನೇಕಾರರ ಕುಟುಂಬದಲ್ಲಿ ಜನಿಸಿದ್ರು. ಅವರಿಗೆ ಬಾಲ್ಯದಿಂದಲೂ ಸಹ ಓದಿನ ಮೇಲೆ ಬಹಳಷ್ಟು ಆಸಕ್ತಿ. ಹೆಚ್ಚಾಗಿ ಅವರು ಪುಸ್ತಕಗಳನ್ನ ತಗೊಂಡು ಓದೋದಾಗಿರಲಿ, ಪ್ರಶ್ನೆಗಳನ್ನ ಕೇಳೋದಾಗಿರಲಿ, ಅದರ ಮೂಲಕ ಪರಿಹಾರಗಳನ್ನ ಕಂಡ್ಕೊಂಡ್ಬರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಹಲವು ಬಗೆಯಾದಂತಹ ಸಾಹಿತ್ಯಗಳನ್ನ, ಹಲವು ಬಗೆಯಾದಂತಹ ಪ್ರಶ್ನೆಗಳನ್ನ ಅವರು ಬಾಲ್ಯದಿಂದಲೇ ಕೇಳ್ತಾ ಇರುವಂತಹ ಒಂದು ವ್ಯಕ್ತಿತ್ವ ಉಳ್ಳಂತಹ ವ್ಯಕ್ತಿ. ಹೀಗಿರ್ಬೇಕಾದ್ರೆ ಅವರಿಗೆ ತಮ್ಮ ಒಂದು ಬಾಲ್ಯದ ದಿನದ ನಂತರ ಒಂದು ಯೌವನಾವಸ್ಥೆಗೆ ಬಂದಾಗ ಅವರಿಗೆ ಇನ್ನೂ ಓದು ಹಸಿವು ಜಾಸ್ತಿ ಆಗುತ್ತೆ, ಅಂದ್ರೆ ಕಲಿಕೆಯ ಹಸಿವು ಜಾಸ್ತಿ ಆಗುತ್ತೆ. ಅವಾಗ ಅವ್ರೇನ್ ಮಾಡ್ತಾರೆ, ಇಂಗ್ಲಿಷ್ ಕಡೆ ತಮ್ಮ ಒಲವನ್ನ ಅವ್ರು ನೀಡ್ತಾರೆ. ಇಂಗ್ಲಿಷ್ನಲ್ಲಿ ಪದವಿನ ಗಳಿಸ್ತಾರೆ. ಇಂಗ್ಲಿಷ್ನಲ್ಲಿ ಪದವಿ ಗಳಿಸಿದ ತಕ್ಷಣ ಒಂದು ಕಾಲೇಜಿನಲ್ಲಿ ಅಧ್ಯಾಪಕರಾಗಿ ಸಹ ಅವರು ವೃತ್ತಿಯನ್ನು ಪ್ರಾರಂಭ ಮಾಡ್ತಾರೆ. ಕಾಲೇಜಿನಲ್ಲಿ ಅಧ್ಯಾಪಕರಾಗಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಸಹ ಅವ್ರಿಗೇನಾಗುತ್ತೆ, ಸಮಾಜದಲ್ಲಿ ಆಗುವಂತಹ ತಾರತಮ್ಯವನ್ನು ಅವರು ಗಮನಿಸ್ತಾ ಹೋಗ್ತಾರೆ. ಸಮಾಜದಲ್ಲಿ ಆಗುವಂತಹ ತಾರತಮ್ಯಕ್ಕೆ ದನಿ ಎತ್ತಬೇಕು ಅನ್ನೋದ್ರಲ್ಲಿ ಅವರು ತಮ್ಮನ್ನು ತಾವು ತೊಡಗಿಸಿಕೊಳ್ಳಿಕ್ಕೆ ಮುಂದಾಗ್ತಾರೆ. ಅದರಲ್ಲೂ ಏನು ಅಂತಂದ್ರೆ ಅವರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಏನು ಅಂತಂದ್ರೆ ಈ ಮೌಢ್ಯದ ಬಗ್ಗೆ ದನಿ ಎತ್ತಬೇಕು, ಮೂಢನಂಬಿಕೆಗಳು, ಅನಾಚಾರಗಳು, ಆಗುವಂತಹ ಒಂದು ತಾರತಮ್ಯ, ಸಾಮಾಜಿಕ ತಾರತಮ್ಯ, ಅದ್ರ ಬಗ್ಗೆ ಎಲ್ಲ ಅವ್ರ ಗಮನ ಹರಿಸಬೇಕು ಅಂತ ನೋಡಿದಾಗ ಅವರಿಗೆ ಅವ್ರ ಕಣ್ಣೆದುರುಗಡೆ ಕಾಣೋದು ಯಾರು ಅಂದ್ರೆ ಇ ವಿ ರಾಮಸ್ವಾಮಿ ಪೆರಿಯಾರ್ ಅವರು. ಇ ವಿ ಆರ್ ಅಂತ ಕರೆಯಲ್ಪಡುವಂತ ಪೆರಿಯಾರ್ ಅವರ ಭೇಟಿ ಆಗುತ್ತೆ ಅಣ್ಣಾದೊರೆ ಅವರಿಗೆ. ತಮ್ಮ ಒಂದು ಯೌವನಾವಸ್ಥೆಯಲ್ಲೇ ಅವರಿಗೆ ಪರಿಚಯಿತರಾಗ್ತಾರೆ. ಅಲ್ಲಿ ಹೋಗ್ಬಿಟ್ಟು ಅಂದ್ರೆ ಈರೋಡಿಗೆ ಹೋಗ್ತಾರೆ ಅಣ್ಣಾದೊರೆ ಅವರು. ಈರೋಡಿಗೆ ಹೋಗಿ ಪೆರಿಯಾರ್ ಅವರ ಜೊತೆಗೆ ಹಲವು ರೀತಿಯಾಗಿ ಅವರು ಒಂದು ಪತ್ರಿಕೆನ ಇಟ್ಟಿರ್ತಾರೆ, ಪೆರಿಯಾರ್ ಅವರು ನಡೆಸ್ತಾ ಇರ್ತಾರೆ ವಿಡುದಲೆ ಅನ್ನೋ ಒಂದು ಪತ್ರಿಕೆ. ಅಲ್ಲಿ ಇವ್ರು ಏನ್ ಮಾಡ್ತಾರೆ, ಹಲವು ರೀತಿಯಾಗಿ ಆರ್ಟಿಕಲ್ಸ್ ನ ಬರೆಯೋದಕ್ಕೆ ಮುಂದಾಗ್ತಾರೆ. ಅಂದ್ರೆ ಆರ್ಟಿಕಲ್ಸ್ ಅಂದ್ರೆ ನಾವ್ ಹೇಳೋದು ಅಂಕಣ ಬರಹಗಳು, ಆ ಒಂದು ಪತ್ರಿಕೆಗೆ ಬರಿತಾ ಹೋಗ್ತಾರೆ. ಸಮಾಜಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನ ಹಾಕ್ತಾರೆ, ಸಾಮಾಜಿಕ ನ್ಯಾಯದ ಬಗ್ಗೆ ಪ್ರಶ್ನೆ ಹಾಕ್ತಾರೆ. ಅಂದಿನ ಕಾಲದಲ್ಲಿ ಹಿಂದಿ ಹೇರಿಕೆ ಸಂಬಂಧಪಟ್ಟಂತ ವಿಚಾರಗಳಿಗೆ ಅವರು ಕಟುವಾಗಿ ಟೀಕೆ ಮಾಡ್ತಾ ಅಂಕಣ ಬರಹಗಳಲ್ಲೆಲ್ಲ ಬರಿತಾ ಹೋಗ್ತಾರೆ. ಮಾತೃಭಾಷೆಯ ಒಂದು ಮಹತ್ವದ ಬಗ್ಗೆ ಜನರಿಗೆ ಅರಿವು ಮೂಡಿಸೋದಿಕ್ಕೆ ಅಂತ ಹೇಳಿ ಹಲವಾರು ಬರವಣಿಗೆಗಳಲ್ಲಿ ಅವರು ಬರಿತಾ ಹೋಗ್ತಾರೆ. ತದನಂತರ ಕಾಶಿಗೆ ಪೆರಿಯಾರ್ ಅವರ ಜೊತೆಗೆ ಹೋಗ್ಬಿಟ್ಟು ಅಲ್ಲಿ ನಡೆಯುವಂತಹ ವಿಚಾರಗಳನ್ನೆಲ್ಲ ಸಂಗ್ರಹಿಸಿಬಿಟ್ಟು ಅದಕ್ಕೆ ಸಂಬಂಧಪಟ್ಟಂತಹ ಹಲವಾರು ಲೇಖನಗಳನ್ನು ಅವರು ಬರಿತಾ ಹೋಗ್ತಾರೆ. ಈ ರೀತಿ
ಪೆರಿಯಾರ್ ಒಬ್ರು ಗುರುವಾಗಿ ಸ್ವೀಕಾರ ಮಾಡಿಬಿಟ್ಟು ಗುರು ಶಿಷ್ಯನ ಒಂದು ಬಾಂಧವ್ಯ ಏನಿದೆ ಅಂತಿಮ ದಿನಗಳವರೆಗೂ ಸಹ ತುಂಬಾ ಅದು ಹೆಚ್ಚಾಗಿ ಬಲವಾಗಿ ಅವರ ಇಬ್ಬರು ಮಧ್ಯೆ ಇತ್ತು ಅನ್ನುವಂಥದ್ರಲ್ಲಿ ಎರಡನೇ ಮಾತಿಲ್ಲ ಅಂತ ಈ ಒಂದು ಪುಸ್ತಕ ಹೇಳ್ತಾ ಹೋಗುತ್ತೆ. ಗುರು ಶಿಷ್ಯರ ಆ ಬಾಂಧವ್ಯದಲ್ಲಿ ಪೆರಿಯಾರ್ ಅವರು ಸಾಮಾಜಿಕವಾದಂತಹ ಬದಲಾವಣೆಗಳು ತರಬೇಕಂದ್ರೆ ಅಲ್ಲಿ ಹೋರಾಟಗಳು ನಡೀಬೇಕು, ಚಳುವಳಿಗಳು ನಡೀಬೇಕು ಅಂತ ಹೇಳಿ ಎಲ್ಲಾ ಚಳುವಳಿಯಲ್ಲೂ ಸಕ್ರಿಯವಾಗಿ ಭಾಗವಹಿಸಲು ಅಣ್ಣಾದೊರೆಯವರು ಮುಂದಾಗ್ತಾ ಹೋಗ್ತಾರೆ. ತಮ್ಮ ಕೆಳಗಡೆ ಇರುವಂತಹ ಹಲವಾರು ಜನ ಯಾರು ಸಂಘಟನೆಯಲ್ಲಿ ಸೇರ್ಕೊಂಡಿರ್ತಾರೋ, ಅವರ ಶಿಷ್ಯಂದಿರಾಗಿ ಸೇರ್ಕೊಂಡಿರ್ತಾರೋ, ಅವರ ಬೆಂಬಲವನ್ನ ಪಡ್ಕೊಂಡು ಅವರ ಜೊತೆಗೆ ಹಲವು ರೀತಿಯಾದಂತಹ ಆಂದೋಲನ ಚಳುವಳಿಗಳಲ್ಲಿ ಭಾಗವಹಿಸ್ತಾ ಹೋಗ್ತಾರೆ. ಭಾಗವಹಿಸೋದಷ್ಟೇ ಅಲ್ಲದೇನೆ ಸರ್ಕಾರದ ವಿರುದ್ಧ ಕೂಡ ನಿಂತು ದನಿ ಎತ್ತಿ ಹಲವು ರೀತಿಯಾದಂತಹ ಘರ್ಷಣೆಗಳಿಗೂ ಸಹ ಅವರು ಒಳಪಟ್ಟಿರುತ್ತಾರೆ. ಈ ಒಂದು ಪೈಕಿಯಲ್ಲಿ ಆಗಿನ ಒಂದು ಕಾಲಘಟ್ಟದಲ್ಲಿ ತುಂಬಾ ಬಲಿಷ್ಠವಾದಂತಹ ಒಂದು ಪಕ್ಷವಾದಂತಹ ಅಂದಿನ ಕಾಂಗ್ರೆಸ್ ಪಕ್ಷ ಏನಿದೆ ಅದರ ವಿರುದ್ಧ ದನಿ ಎತ್ತಿ ತದನಂತರ ಮತ್ತೆ ಕಾಂಗ್ರೆಸ್ ಪಕ್ಷ ನಾಲ್ಕು ದಶಕಗಳಾದರೂ ಸಹ ಈಗಿನ ವಾಸ್ತವ್ಯಕ್ಕೆ ನಾವು ನೋಡಿದಾಗ ಮತ್ತೆ ಅಲ್ಲಿ ರಾಜ್ಯವನ್ನು ನಡೆಸೋದಕ್ಕೆ ಆಗದೇ ಇರುವಂತಹ ಒಂದು ಹಂತಕ್ಕೆ ಬರೋದಕ್ಕೆ ಮೂಲವಾದಂತಹ ಒಂದು ಕಾರಣಕರ್ತರು ಯಾರು ಅಂದ್ರೆ ಅದು ಅಣ್ಣಾದೊರೆ ಅವರು ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಅವರು ತನ್ನಂತಹ ಯೋಜನೆಗಳೇನಿದೆ ಜನಪರವಾದಂತಹ ಯೋಜನೆಗಳನ್ನ ತರ್ತಾ ಹೋಗ್ತಾರೆ. ಅದೇ ರೀತಿ ಅವರು ಮಾಡಿದಂತ ಹಲವಾರು ಸಾಧನೆಗಳ ಪೈಕಿಯಲ್ಲಿ ಅವರೇನ್ ಮಾಡ್ತಾರೆ, ಬೀದಿ ಬೀದಿಗೆ ಹೋಗಿ ಅಲ್ಲಿ ನಾಟಕಗಳನ್ನ ನಡೆಸ್ತಾ ಹೋಗ್ತಾರೆ. ಆ ನಾಟಕಗಳನ್ನ ಪೆರಿಯಾರ್ ಅವರ ಮುಂದಾಳತ್ವದಲ್ಲಿ ನಾಟಕಗಳನ್ನ ನಡೆಸಲಾಗುತ್ತೆ. ಅದರ ಮುಖೇನ ಗುರುತಿಸಿಕೊಂಡಂತಹ ಒಬ್ಬ ಕಲಾವಿದ ಯಾರು ಅಂತಂದ್ರೆ ಅವರೇ ಖ್ಯಾತ ಚಲನಚಿತ್ರ ನಟರಾದಂತಹ ಶವಾಲಿಯರ್ ಬಿರುದನ್ನ ಪಡೆದಂತಹ ಮೇರು ನಟ ಆದಂತಹ ಶಿವಾಜಿ ಗಣೇಶನ್ರವರು. ಶಿವಾಜಿ ಗಣೇಶನ್ರವರ ಶಿವಾಜಿ ನಾಟಕದ ಮೂಲಕ ಪರಿಚಯ ಆಗ್ತಾ ಹೋಗ್ತಾರೆ. ಗಣೇಶನನ್ನ ಒಂದು ವ್ಯಕ್ತಿ ಒಬ್ಬ ವ್ಯಕ್ತಿ ಯಾರಿರ್ತಾರೆ ಅವರು ಶಿವಾಜಿ ಗಣೇಶನಾಗಿ ಶಿವಾಜಿ ನಾಟಕದ ಮೂಲಕ ಅವರು ಪ್ರಚಲಿತರಾಗಿ ಬೆಳೀತಾ ಹೋಗ್ತಾರೆ. ತದನಂತರ ಆದದ್ದೇ ಇತಿಹಾಸ ಅಂತ ಹೇಳ್ಬೋದು. ಬರೀ ಶಿವಾಜಿ ಗಣೇಶನ್ ಅವರನ್ನು ಮಾತ್ರ ಬೆಳೆಸಲ್ಲ ಪೆರಿಯಾರ್ ಮತ್ತೆ ಅಣ್ಣಾದೊರೆ ಅವರು, ತದನಂತರ ಹಲವಾರು ಒಂದು ಶಿಷ್ಯರ ಒಂದು ಬೆಟಾಲಿಯನ್ ಅನ್ನೇ ಅವರು ಸೃಷ್ಟಿ ಮಾಡ್ತಾರೆ ಅಂತ ಹೇಳ್ಬೋದು. ಅದರಲ್ಲಿ ಇನ್ನೋರ್ವ ಮೇರು ನಟರಾದಂತವ್ರು ಯಾರು ಅಂದ್ರೆ ಪುರುಚಿ ತಮಿಳರ್ ಪುರುಚಿ ತಲೈವರ್ ಅಂತ ಕರೆಯಲ್ಪಡುವಂತಹ ಎಂ ಜಿ ರಾಮಚಂದ್ರನ್ ರವರು. ಎಂ ಜಿ ಆರ್ ಅಂತ ನಾವೇನ್ ಕರಿತೀವಿ, ಡಾಕ್ಟರ್ ಎಂ ಜಿ ಆರ್ ಅವರನ್ನ ಸಹ ಗುರುತಿಸಿದ್ದು ಮತ್ತೆ ಸಾಮಾಜಿಕ ನ್ಯಾಯದ ಹೋರಾಟದಲ್ಲಿ ಅವರನ್ನ ಪರಿಚಯಿಸಿದ್ದು ಪೆರಿಯಾರ್ರ ಒಂದು ಒಡಂಬಡಿಕೆ ಆಗಿರಲಿ, ನಂತರ ದಿನಗಳಲ್ಲಿ ಅಣ್ಣಾರವರ ಹೆಸರನ್ನೇ ಇಟ್ಟು ಹೇಗೆ ಎಂ ಜಿ ಆರ್ ಅವರು ಪ್ರತ್ಯೇಕವಾದಂತಹ ಒಂದು ಪಕ್ಷವಾದಂತಹ ಆಲ್ ಇಂಡಿಯಾ ಅಣ್ಣಾ ದ್ರಾವಿಡ ಮುನ್ನೇಟರ ಕಳಗಂ AIADMK ಅನ್ನ ಹೆಂಗೆ ಸ್ಥಾಪನೆ ಮಾಡಿದ್ರು ಅನ್ನೋ ವಿಚಾರ ಆಗಿರಲಿ, ಮತ್ತೆ DMK ಅನ್ನುವಂತ ಒಂದು ಪಕ್ಷ ದ್ರಾವಿಡ ಮುನ್ನೇಟರ ಕಳಗಂನ ಹೇಗೆ ಅಣ್ಣಾದೊರೆಯವರು ಸ್ಥಾಪನೆ ಮಾಡಿದ್ರು, ಅದರ ಹಿನ್ನೆಲೆ ಏನು, ಮತ್ತೆ DK ಅಂದ್ರೆ ಏನು, ದ್ರಾವಿಡರ್ ಕಳಗಂ ಅಂದ್ರೆ ಏನು, ಅವರ ಒಂದು ನಿಲುವುಗಳು ಏನಿತ್ತು, ಯಾಕೆ ರಾಜಕೀಯಕ್ಕೆ ಬಂದ್ರೆ ಮಾತ್ರ ಬದಲಾವಣೆ ಸಾಧ್ಯ ಅಂತ ಹೇಳಿ ನಂಬಲಿಕ್ಕೆ ಮುಂದಾದ್ರು ಅಣ್ಣಾದೊರೆಯವರು, ಇದರಲ್ಲಿ ಅವರಿಗೂ ಮತ್ತೆ ಅವರ ಗುರುಗಳಾದಂತಹ ಪೆರಿಯಾರ್ರವರಿಗೆ ಆದಂತಹ ಕಸಿವಿಸಿಗಳೇನು, ವೈಮನಸ್ಸುಗಳೇನು, ತದನಂತರ ಹೇಗೆ ಅವರು ರಾಜಕೀಯಕ್ಕೆ ಧುಮುಕಿ ರಾಜಕೀಯದ ಬದಲಾವಣೆಗಳನ್ನ ತರದಕ್ಕೆ ಮುಂದಾದ್ರು ಅನ್ನುವಂತ ವಿಚಾರವನ್ನೆಲ್ಲ ನಮಗೆ ಈ ಒಂದು ಜೀವನ ಚರಿತ್ರವಾದಂತಹ ಅಣ್ಣಾರವರ ಬಯೋಗ್ರಫಿಯಲ್ಲಿ ಆರ್ ಕಣ್ಣನ್ರವರು ತುಂಬಾ ಅದ್ಭುತವಾಗಿ ಬರೀತಾ ಹೋಗ್ತಾರೆ ಅನ್ನೋ ವಿಚಾರ. ಬರೀ ನಾಟಕಗಳಲ್ಲಿ ಮಾತ್ರ ಅಣ್ಣಾದೊರೆ ಅವರು ತಮ್ಮನ್ನು ತೊಡಗಿಸಿಕೊಳ್ಳಿರಲಿಲ್ಲ, ಚಲನಚಿತ್ರಕ್ಕೂ ಸಹ ಸಂಭಾಷಣೆಯನ್ನು ಬರಿತಾ ಇದ್ರು. ಸಂಭಾಷಣೆಗಳ ಮೂಲಕ ಸಮಾಜದಲ್ಲಿ ಆಗುವಂತಹ ಅನ್ಯಾಯಗಳನ್ನ ಎತ್ತಿ ಹಿಡಿದು ಚಲನಚಿತ್ರಗಳನ್ನ ಅದನ್ನ ತೋರಿಸಿದಾಗ ಹಲವಾರು ಜನರಿಗೆ ಆಗಿನ ಒಂದು ಕಾಲಘಟ್ಟದಲ್ಲಿ ಅವರಿಗೆ ಮನವರಿಕೆ ಆಗ್ತಾ ಬಂತು. ಸಮಾಜ ಯಾಕೆ ಹೀಗಿದೆ, ಈ ವ್ಯವಸ್ಥೆ ಯಾಕೆ ಹೀಗಿದೆ, ಈ ವ್ಯವಸ್ಥೆಗೆ ಯಾವ ರೀತಿಯಾದಂತಹ ಬದಲಾವಣೆಗಳನ್ನು ತರಬಹುದು, ಮುಖ್ಯವಾಗಿ ಜಾತಿ ವ್ಯವಸ್ಥೆ ಅನ್ನೋದು ಯಾವ ರೀತಿಯಾದಂತಹ ತಾರತಮ್ಯವನ್ನ ಮಾಡುತ್ತೆ ಸಮಾಜದಲ್ಲಿ ಅನ್ನೋದನ್ನೆಲ್ಲ ಸಿನಿಮಾದ ಮೂಲಕ ಸಂಭಾಷಣೆಗಳ ಮೂಲಕ ಅವ್ರು ಏನ್ ಮಾಡಿದ್ರು, ಹಲವಾರು ಸಿನಿಮಾಗಳನ್ನ ಅವರು ಬರಿತಾ ಹೋಗ್ತಾರೆ. ಅದನ್ನ ಅವರು ಕತೆಗಳನ್ನ ಸಹ ಆಯ್ಕೆ ಮಾಡೋದ್ರಲ್ಲಿ ಎಂ ಜಿ ರಾಮಚಂದ್ರನ್ ಆದಂತಹ ಎಂ ಜಿ ಆರ್ ಅವರಾಗಿರ್ಲಿ, ನಂತರ ದಿನಗಳಲ್ಲಿ ಮತ್ತು ಪರಾಶಕ್ತಿ ಅನ್ನುವಂತ ಒಂದು ಅದ್ಭುತವಾದಂತಹ ಸಿನಿಮಾವನ್ನ ಸಿನಿಮಾದ ಮೂಲಕ ಪರಿಚಯ ಆದಂತಹ ತಮಿಳರಿಗೆ ಪರಿಚಯವಾದಂತಹ ಅದ್ಭುತ ನಟ ಪೈಕಿ ಅಲ್ಲ ಒಬ್ಬರಾದಂತಹ ಶಿವಾಜಿ ಗಣೇಶನ್ ಅವರ ಆ ಒಂದು ಚಿತ್ರ ಏನಿದೆ ಪರಾಶಕ್ತಿಯ ಚಿತ್ರನ ಬರೆದಂತವರು ಎಂ ಕರುಣಾನಿಧಿ ಮಾಜಿ ಮುಖ್ಯಮಂತ್ರಿಗಳು ದಿವಂಗತ ಎಂ ಕರುಣಾನಿಧಿ ಅವರು ಸಹ ಸಾಮಾಜಿಕ ನ್ಯಾಯದ ಸಂಬಂಧಪಟ್ಟಂತೆ ಅವರು ಸಹ ಅಣ್ಣಾದೊರೆ ಅವರ ಶಿಷ್ಯರಾಗಿ ಹಲವು ಬಗೆಯಾದಂತಹ ಸಂಭಾಷಣೆ ಉಳ್ಳಂತಹ ಕಥೆಯನ್ನ ರಚನೆ ಮಾಡಿ ಅದನ್ನ ನಾಟಕದ ಮೂಲಕ ಅದೇ ರೀತಿ ಚಲನಚಿತ್ರದ ಮೂಲಕ ಜನರಿಗೆ ಪರಿಚಯಿಸ್ತಾ ಹೋಗ್ತಾರೆ. ಗ್ರಾಮಗಳಲ್ಲಿ ನಾಟಕದ ಮೂಲಕ, ಭಾಷಣಗಳ ಮೂಲಕ, ನಂತರ ಸಿನಿಮಾಗಳ ಮೂಲಕ ಸಾಮಾಜಿಕ ಒಂದು ಅನ್ಯಾಯಗಳ ಸಮಾಜದಲ್ಲಿ ಆಗುವಂತಹ ಅನ್ಯಾಯವನ್ನ ಮತ್ತೆ ಸಾಮಾಜಿಕ ನ್ಯಾಯ ಹೇಗೆ ನಾವು ಒದಗಿಸ್ಕೋ ಬರಬೇಕು, ಅದಕ್ಕೆ ಯಾವ ರೀತಿಯಾದಂತಹ ಬದಲಾವಣೆ ಮಾಡಬೇಕು ಸಮಾಜದಲ್ಲಿ ಅನ್ನುವಂತಹ ಒಂದು ವಿಚಾರವನ್ನ ವಿಚಾರಧಾರೆಯನ್ನ ಬೀದಿ ಬೀದಿಗಳಲ್ಲೂ ಹೋಗಿ ಪ್ರಚಾರ ಮಾಡ್ತಾ ಹೋಗ್ತಾರೆ ಪೆರಿಯಾರ್ ಮತ್ತೆ ಅಣ್ಣಾದೊರೆ ಅವರು. ತದನಂತರ ಅದೇ ಒಂದು ವಿಚಾರವನ್ನ ರಾಜಕೀಯವಾಗಿ ಕೈಗೆತ್ತಿಕೊಂಡವದು ಅಣ್ಣಾದೊರೆ ಅವರು. ಅಣ್ಣಾದೊರೆ ಅವರು ಸಾವಿನ ಒಂದು ಸಮಯದಲ್ಲಿ
ಆಗಿನ ಒಂದು ಕಾಲಘಟ್ಟದಲ್ಲಿ ಬಹಳಷ್ಟು ಜನ ಸೇರ್ತಾರೆ ಅವರ ಒಂದು ಅಂತಿಮ ದರ್ಶನವನ್ನು ಪಡೆಯಲಿಕ್ಕೆ ಅಂತ ಹೇಳಿ. ಆಗಿನ ಒಂದು ಸಂದರ್ಭದಲ್ಲಿ ಅದು ಗಿನ್ನಿಸ್ ದಾಖಲೆಯನ್ನ ಅದು ಮಾಡ್ತು ಅನ್ನುವಂಥ ವಿಚಾರವನ್ನು ಸಹ ಲೇಖಕರು ಹೇಳ್ತಾ ಹೋಗ್ತಾರೆ. ಈ ರೀತಿ ಅಣ್ಣಾದೊರೆ ಅವರ ಬದುಕು ತುಂಬಾ ಅದ್ಭುತವಾದಂತಹ ಬದುಕು. ಯೇಲ್ ವಿಶ್ವವಿದ್ಯಾಲಯದಲ್ಲಿ ಹೋಗ್ಬಿಟ್ಟು ಅವರು ಒಂದು ಭಾಷಣವನ್ನ ಮಾಡ್ತಾ ಬರ್ತಾರೆ ಅಣ್ಣಾದೊರೆ ಅವರು. ತುಂಬಾ ಅತ್ಯದ್ಭುತ ಮೇಧಾವಿ ಅಂತಾನೆ ನಾವು ಕರಿಬಹುದು. ಅತ್ಯದ್ಭುತ ಮೇಧಾವಿಗಳ ಪೈಕಿಯಲ್ಲಿ ಸಿ ಎನ್ ಅಣ್ಣಾದೊರೆ ಅವರು ಒಬ್ರು ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ. ಹಾಗೆ ಬಹಳಷ್ಟು ಜನರೊಂದಿಗೆ ಒಡಂಬಡಿಕೆಗಳನ್ನ ಅವರು ಕೂಡ ಇರ್ತಾರೆ ಹೊಂದಿರ್ತಾರೆ. ಖ್ಯಾತ ಕವಿಯಾದಂತಹ ಭಾರತಿದಾಸನ್ರವರಾಗಿರ್ಬೋದು, ಅದೇ ರೀತಿ ಮಾಜಿ ಮುಖ್ಯಮಂತ್ರಿ, ತಮಿಳುನಾಡಿನ ಮುಖ್ಯಮಂತ್ರಿ, ಭಾರತರತ್ನ ಬಿರುದು ಪಡೆದಂತಹ ಕೆ ಕಾಮರಾಜರವರಾಗಿರ್ಬೋದು, ಅವರು ಸ್ವತಂತ್ರ ಚಳುವಳಿಯಲ್ಲಿ ಸಹ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ರು. ವೈಯಕ್ತಿಕವಾಗಿ ಸಹ ಕೆ ಕಾಮರಾಜರವರಿಗೂ ಮತ್ತೆ ನಮ್ಮ ತಾತ ಅವರಿಗೆ ಒಂದು ಒಡಂಬಡಿಕೆ ಇತ್ತು, ಯಾಕಂದ್ರೆ ಅವರು ಸಹ ಸ್ವತಂತ್ರ ಹೋರಾಟಗಾರರಾಗಿದ್ರು ನಮ್ಮ ತಾತ. ಹಾಗೆ ನಮ್ಮ ತಂದೆಯವರನ್ನು ಸಹ ವೈಯಕ್ತಿಕವಾಗಿ ಕಂಡವರು, ನಮ್ಮ ತಂದೆಯವರು ಸಹ ಹೋಗಿ ನೋಡಿದ್ದಾರೆ ಕಾಮರಾಜರವರು. ಅವರ ಒಂದು ಆಳ್ವಿಕೆಯ ಒಂದು ಶೈಲಿನ ಕಂಡಿದ್ದಲ್ಲಿ ಬಹಳ ನಿಬ್ಬೆರಗಾಗಿ ಹೋದಂತ ಒಂದು ಕಾಲಘಟ್ಟ ಅದಾಗಿತ್ತು. 60ರ ಒಂದು ದಶಕದಲ್ಲಿ ಎಲ್ಲೆಲ್ಲಿ ನೋಡಿದ್ರು ಅಲ್ಲಿ ಒಂದು ಡ್ಯಾಮ್ಗಳನ್ನ ಕಟ್ಟಿದ್ರು, ಶಾಲೆಗಳನ್ನ ಕಟ್ಟಿದ್ರು ಕಾಮರಾಜ್ ನಾಡಾರವರು. ಅದೇ ರೀತಿ ಒಂದು ಮಕ್ಕಳಿಗೆ ಆಗಿನ ಕಾಲದಲ್ಲಿ ಮೊದಲ ಬಾರಿಗೆ ಭಾರತದಲ್ಲೇ ಮೊದಲ ಬಾರಿಗೆ ಬಿಸಿ ಊಟದ ಯೋಜನೆಯನ್ನ ತಂದಿದ್ದು ಇದೇ ಭಾರತ ರತ್ನ ಕೆ ಕಾಮರಾಜ್ರವರು. ಈ ರೀತಿ ಹಲವಾರು ಉತ್ತಮವಾದಂತಹ ಜನಪರ ಯೋಜನೆಗಳನ್ನ ತಂದ್ರೂ ಸಹ ಅವರಿಗೆ ಮತ್ತೆ ಅವರು ಮರು ಆಯ್ಕೆ ಆಗಲಿಕ್ಕೆ ಆಗಲಿಲ್ಲ. ಮತ್ತೆ ಡಿಎಂಕೆನೆ ಪ್ರಪ್ರಥಮ ಬಾರಿಗೆ ಕೆ ಕಾಮರಾಜ್ರವರನ್ನ ಸೋಲಿಸ್ಬಿಟ್ಟು ಆ ಒಂದು ಅವರ ಒಂದು ಇನ್ ಕಾನ್ಸ್ಟಿಟ್ಯೂನ್ಸಿಯಿಂದ ಡಿಎಂಕೆ ಮತ್ತೆ ಗೆದ್ಬರುತ್ತೆ. ಮತ್ತೆ ಗೆದ್ಬರೋದಲ್ಲ, ಪ್ರಥಮ ಬಾರಿ ಗೆದ್ಬರುತ್ತೆ ಅನ್ನುವಂಥ ವಿಚಾರ. ಒಂದು ಕಂಪ್ಲೀಟ್ ಸ್ವೀಪ್ ಆಗುತ್ತೆ ಆಗಿನ ಒಂದು ಕಾಲಘಟ್ಟದಲ್ಲಿ. ಕಾಂಗ್ರೆಸ್ ಸರ್ಕಾರ ಅದಾದ್ಮೇಲೆ ಮತ್ತೆ ಮೇಲೆ ಬರೋದಕ್ಕೆ ಆಗಲೇ ಇಲ್ಲ ಅನ್ನುವಂಥ ವಿಚಾರ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದು ರಾಜಕೀಯ ಪಕ್ಷ, ಅದರಲ್ಲೂ ರಾಷ್ಟ್ರ ಮಟ್ಟದಲ್ಲಿ ಇರುವಂತಹ ಒಂದು ಪಕ್ಷ, ಅದು ಈಗ ಪ್ರಾದೇಶಿಕ ಪಕ್ಷದ ರೀತಿಯಲ್ಲಿ ಈಗ ನಮಗೆ ಕಾಣ್ತಾ ಇದೆ ತಮಿಳುನಾಡಲ್ಲಿ, ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ. ಈಗಿನ ಒಂದು ಕಾಲಘಟ್ಟದಲ್ಲಿ ರಾಜಕೀಯ ಬದಲಾವಣೆಗಳ ಮೂಲಕ ಬೇರೆ ಬೇರೆ ರೀತಿಯಾಗಿ ಸೈದ್ಧಾಂತಿಕ ಬದಲಾವಣೆಗಳು ಆಗೋದ್ರಿಂದ ಅವರು ಡಿಎಂಕೆ ಮತ್ತು ಕಾಂಗ್ರೆಸ್ ಈಗ ಒಂದಾಗಿದೆ ಅನ್ನೋದನ್ನು ಸಹ ನೀವು ಗಮನಿಸಿರಬಹುದು. ಅದೇ ರೀತಿ ಆಗಿನ ಒಂದು ಕಾಲದಲ್ಲಿ ಇನ್ನೊಂದು ದೊಡ್ಡ ಘರ್ಷಣೆ ಯಾಕಾಯಿತು ಡಿಎಂಕೆ ಬರೋದಕ್ಕೆ, ಇನ್ನೂ ಮೂಲವಾದಂತಹ ಕಾರಣ ಏನು ಅಂದ್ರೆ, ಈ ಒಂದು ಪುಸ್ತಕದಲ್ಲಿ ಹೇಳುವಂತಹ ವಿಚಾರ ಏನು ಅಂದ್ರೆ, ಚಕ್ರವರ್ತಿ ರಾಜಗೋಪಾಲಾಚಾರಿಯವರು, ಸಿ ರಾಜಗೋಪಾಲಾಚಾರಿಯವರು ಗವರ್ನರ್ ಜನರಲ್ ಆಫ್ ಇಂಡಿಯಾ ಆಗಿದ್ರು. ನಮ್ಮ ದೇಶದ ಮೊದಲ ಗವರ್ನರ್ ಜನರಲ್ ಯಾರು ಅಂದ್ರೆ ಅದು ಸಿ ರಾಜಗೋಪಾಲಾಚಾರಿಯವರು ಅಂತ ಹೇಳ್ತೀವಿ. ಅದೇ ರೀತಿ ಅವರು ತಮಿಳುನಾಡಲ್ಲಿ ಸಹ ಮುಖ್ಯಮಂತ್ರಿಗಳಾಗಿ ಸೇವೆ ಸಲ್ಲಿಸ್ತಾ ಇದ್ರು. ಆಗಿನ ಒಂದು ಕಾಲಘಟ್ಟದಲ್ಲಿ ಅವರು ಮಾಡಿದಂತಹ ಹಲವು ನಿಲುವುಗಳೇನಿದೆ ಅದೆಲ್ಲ ಜನವಿರೋಧಿಯಾಗಿತ್ತು ಅನ್ನುವಂತ ನಿಟ್ಟಿನಲ್ಲಿ ಈ ಒಂದು ಕ್ಯಾಂಪೇನ್ ನ ಮಾಡಲಾಗುತ್ತೆ ಡಿಎಂಕೆ ಮೂಲಕ ಅನ್ನೋದು. ಯಾಕೆ ಅಂತಂದ್ರೆ, ಅವರು ಒಂದೊಂದು ಯೋಜನೆಗಳನ್ನು ತಂದಿದ್ದು ಸಹ ಜನರಿಗೆ ಎಲ್ಲೋ ಒಂದ್ ಕಡೆ ಅದು ಮುಟ್ಟೋದಕ್ಕೆ ಆಗ್ತಿರ್ಲಿಲ್ಲ ಆ ಯೋಜನೆಗಳು. ಯಾಕೆ ಅಂತಂದ್ರೆ ಅದೆಲ್ಲವೂ ಸಹ ಯಾವುದೋ ಒಂದು ರೀತಿಯಲ್ಲಿ ಒಂದು ಅಸಮಾನತೆಯನ್ನು ಸೃಷ್ಟಿ ಮಾಡ್ತಾ ಇದೆ ಅನ್ನುವಂತಹ ಮನವರಿಕೆಯನ್ನು ಮಾಡಿದ್ದು ಯಾರು ಅಂದ್ರೆ ಡಿಎಂಕೆ ಪಕ್ಷದವರು ಅಂತ ಹೇಳ್ಬೋದು. ಯಾಕೆ ಅಂತಂದ್ರೆ ಆಗಿನ ಒಂದು ಕಾಲಘಟ್ಟದಲ್ಲಿ ಕಲ್ವಿ ತಿಟ್ಟಂ ಅಂತ ತರ್ತಾರೆ. ಕುಲ ಕಲ್ವಿ ತಿಟ್ಟಂ ಅಂದ್ರೆ ಯಾವ ಜಾತಿಗೆ ಸೇರಿದಂತಹ ಮಗು ಇದೆಯೋ ಆ ಮಗು ಶಾಲೆಯಲ್ಲಿ ಓದ್ಬೇಕು. ಓದಿದ ನಂತರ ಅರ್ಧ ದಿನ ಶಾಲೆ ಇರುತ್ತೆ, ಅದರ ಮಧ್ಯಾಹ್ನದ ಒಂದು ಸಮಯದಲ್ಲಿ ಮತ್ತೆ ಅವರ ಮನೆಗೆ ಹೋಗ್ಬಿಟ್ಟು ಅವರ ಜಾತಿ ಯಾವ ಕೆಲಸ ಮಾಡ್ತಾ ಇರುತ್ತೋ ಆ ಒಂದು ಕೆಲಸ ಮುಂದುವರಿಸಬೇಕು. ಇದು ಭಾರಿ ಪ್ರಮಾಣದಲ್ಲಿ ವಿರೋಧ ಆಗುತ್ತೆ ತಮಿಳುನಾಡಲ್ಲಿ. ಯಾಕೆಂದ್ರೆ ಒಂದು ಜಾತಿಗೆ ಸಂಬಂಧಪಟ್ಟವರು ಇದೇ ಕಸಬನ್ನೇ ಮಾಡಬೇಕು ಅನ್ನೋದು ಯಾವುದೇ ರೀತಿಯಾಗಿ ಸಹ ಅದು ಅಸಂವಿಧಾನಿಕ ಅನ್ನುವಂತ ವಿಚಾರನ ಡಿಎಂಕೆ ಪಕ್ಷದ ಹಲವು ಜನ ಮುಖಂಡರುಗಳು ತೀರ್ಮಾನ ತಗೊಂಡು ಅದರ ಬಗ್ಗೆ ಅದರ ವಿರೋಧವನ್ನು ವ್ಯಕ್ತಪಡಿಸಿ ಅಲ್ಲಲ್ಲಿ ಚಳುವಳಿಗಳನ್ನ ಹೋರಾಟಗಳನ್ನೆಲ್ಲ ಮಾಡ್ತಾ ಹೋಗ್ತಾರೆ ಅನ್ನುವಂತ ವಿಚಾರ. ಈ ಒಂದು ಕುಲ ಕಲ್ವಿ ತಿಟ್ಟಂನಿಂದನೇ ರಾಜಗೋಪಾಲಾಚಾರ್ಯರವರ ಒಂದು ಪದವಿ ಕಸಿಯಲ್ಪಡುತ್ತೆ. ತದನಂತರ ಅದನ್ನ ಕೆ ಕಾಮರಾಜರವರಿಗೆ ಕೊಡಲಾಗುತ್ತೆ ಅನ್ನುವಂತ ವಿಚಾರ. ಕಾಮರಾಜರವರ ಹೆಸರಿನಲ್ಲಿ ಒಂದು ಮ್ಯೂಸಿಯಂ ಇದೆ ತಮಿಳುನಾಡಲ್ಲಿ, ಚೆನ್ನೈಯಲ್ಲಿದೆ. ತುಂಬಾ ಸರಳ ಸಜ್ಜನ ವ್ಯಕ್ತಿತ್ವ ಹೊಂದಂತವರು, ತಮಗಾಗಿ ಏನನ್ನೂ ಇಟ್ಕೊಳ್ಳದೆ ಇದ್ದಂತಹ ವ್ಯಕ್ತಿ ಯಾರು ಅಂತಂದ್ರೆ ಅದು ಕೆ ಕಾಮರಾಜರವರು. ಎಲ್ಲದೂ ಸಮಾಜಕ್ಕೆ ವಾಪಸ್ ಕೊಟ್ಟವರು. ಅವರು ಸ್ವತಂತ್ರ ಹೋರಾಟಗಾರರಾಗಿದ್ದರಿಂದ ತಮ್ಮ ಒಂದು ತ್ಯಾಗ, ದೇಶಕ್ಕಾಗಿ ನೀಡಿದಂತಹ ಒಂದು ತ್ಯಾಗವನ್ನೇ ತಮ್ಮ ಜೀವನದಲ್ಲಿ ಅದನ್ನು ಅಳವಡಿಸಿಕೊಂಡ್ಬಿಟ್ಟು ತಮ್ಮ ಜೀವನ ಉದ್ದಕ್ಕೂ ಅವರು ಬಂದ್ಬಿಟ್ಟು ಬಹಳಷ್ಟು ರೀತಿಯಾಗಿ ಜನಪರ ಯೋಜನೆಗಳನ್ನ, ಜನಪರ ನಿಲುವುಗಳನ್ನ ತಂದ್ರು ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ. ಅವರು 2-3 ಬಟ್ಟೆ ಅಷ್ಟೇ ಉಡ್ತಾ ಇದ್ರು ಅನ್ನುವಂಥ ವಿಚಾರ, ಮತ್ತೆ ಹೆಚ್ಚಾಗಿ ಅವರ ಬಳಿ ಯಾವುದೇ ರೀತಿ ಆಸ್ತಿಗಳಿರಲಿಲ್ಲ ಅನ್ನುವಂಥ ವಿಚಾರ ಕೂಡ ನಾವು ಗಮನಿಸಬೇಕಾದಂತ ಒಂದು ಸಂಗತಿ. ಚೆನ್ನೈಯಲ್ಲಿ ನಿಮಗೆ ಸಮಯ ಸಿಕ್ಕಿದ್ರೆ ಅವರ ಒಂದು ಮ್ಯೂಸಿಯಂನಲ್ಲಿ ಹೋಗಿ ಭೇಟಿ ಮಾಡಿ ಅಲ್ಲಿ ಅವರ ಎಲ್ಲ ವಸ್ತುಗಳನ್ನು, ಅವರ ಅಂತಿಮವಾಗಿ ಅವರು ಸಾವನ್ನಪ್ಪಿದ ದಿನ ಗಾಂಧಿ ಜಯಂತಿ, ಅವತ್ತಿನ ದಿನ ಅವರು ಸಾವನ್ನಪ್ಪುತ್ತಾರೆ. ಅವರು ಸಾವನ್ನಪ್ಪಿದ ದಿನದಲ್ಲಿ ಏನೇನು ವಸ್ತು ಮನೇಲಿತ್ತೋ ಆ ವಸ್ತುಗಳು ಈಗಲೂ ಹಾಗೆ ಸುರಕ್ಷಿತವಾಗಿ ಒಂದು ವಸ್ತು ಸಂಗ್ರಹಾಲಯವಾಗಿ, ಒಂದು ಮ್ಯೂಸಿಯಂ ಆಗಿ ಅಲ್ಲಿ ಇಟ್ಟಿದ್ದಾರೆ. ನೀವು ಅದನ್ನು ಹೋಗಿ ನೋಡ್ಕೊಂಡ್ ಬರ್ಬೋದು. ಆ ಮನೆ ಕೂಡ ಸ್ವಂತ ಮನೆ ಅಲ್ಲ, ಅದು ಬಾಡಿಗೆ ಮನೆ ಆಗಿತ್ತು. ಆ ಮನೆನ ಸರ್ಕಾರನೇ
ಖರೀದಿ ಮಾಡಿಬಿಟ್ಟು ಅದನ್ನ ಮ್ಯೂಸಿಯಂ ಆಗಿ ಈಗ ಬದಲಾಯಿಸಿದ್ದಾರೆ ಅನ್ನೋ ವಿಚಾರ. ಸಿ ಅಣ್ಣಾದೊರೆ ಅವರ ಹಲವಾರು ಜನಪರ ಯೋಜನೆಗಳ ಕುರಿತಾಗಿ ನಾನೀಗ ಹೇಳ್ತಾ ಇದ್ದೆ. ಅವರು ತಮ್ಮ ಅಂತಿಮ ಒಂದು ದಿನದಲ್ಲಿ ಅವರಿಗೆ ಒಂದು ಕ್ಷಯ ರೋಗ ಕಾಡುತ್ತೆ. ಕ್ಷಯ ರೋಗ ಅಂದ್ರೆ ಕ್ಯಾನ್ಸರ್ಗೆ ಅವರು ತುತ್ತಾಗ್ತಾರೆ, ಅದರಲ್ಲಿ ಬಹಳ ನರಳುತ್ತಾರೆ, ಆಮೇಲೆ ಅವರ ಒಂದು ಸಾವ ಆಗುತ್ತೆ ಅನ್ನುವಂಥ ವಿಚಾರ. ಆಗ ಬಹಳಷ್ಟು ಜನ ಕಣ್ಣೀರಾಗ್ತಾರೆ ಅನ್ನುವಂಥ ವಿಚಾರ. ಅಲ್ಲಿ ಬಹಳಷ್ಟು ಜನ ಈ ಡಿಎಂಕೆ ಪಕ್ಷಕ್ಕೆ ಸೇರಿದವರೆಲ್ಲರೂ ಸಹ ತಮ್ಮ ಒಂದು ಬೇಸರವನ್ನ ಮತ್ತೆ ತಮ್ಮ ಒಂದು ಅಳಲನ್ನ ಆ ನಾಯಕ ತೀರಿ ಹೋದ ಅನ್ನುವಂಥ ಒಂದು ನೋವನ್ನ ಅವರು ವ್ಯಕ್ತಪಡಿಸೋದಕ್ಕೆ ಮೌನವಾಗಿ ಬಹಳಷ್ಟು ಮೈಲಿಗಟ್ಲೆ ಮೌಂಟ್ ರೋಡ್ ಅಂತ ನೀವು ಚೆನ್ನೈಲಿ ಹೋಗಿ ನೋಡಿದ್ರೆ ಬಹಳ ವಿಶಾಲವಾದಂತಹ ಒಂದು ರೋಡ್ ಅದು. ಆಗಿನ ಒಂದು ಕಾಲಘಟ್ಟದಲ್ಲಿ ಮೌಂಟ್ ರೋಡ್ ಪೂರ್ತಿ ಜನಸಾಗರವೇ ಹರಿಯಿತು ಅನ್ನುವಂಥ ವಿಚಾರ. ಈಗಲೂ ಸಹ ಈ ಮುಖ್ಯಮಂತ್ರಿಗಳ ಪೈಕಿ ತಮಿಳುನಾಡು ಮುಖ್ಯಮಂತ್ರಿಗಳ ಪೈಕಿ ಸಿ ಎನ್ ಅಣ್ಣಾದೊರೆಯವರ ಸಮಾಧಿಯನ್ನು ನೀವು ಮೆರೀನಾ ಬೀಚ್ನಲ್ಲಿ ಹೋಗಿ ನೀವು ನೋಡಬಹುದು. ಅಲ್ಲಿ ಪ್ರತ್ಯೇಕವಾಗಿ ಒಂದು ಪ್ರದೇಶದಲ್ಲಿ ಅಣ್ಣಾದೊರೆಯವರ ಸಮಾಧಿ ಇದೆ, ಮತ್ತೆ ಪಕ್ಕದಲ್ಲೇ ಮಾಜಿ ಮುಖ್ಯಮಂತ್ರಿಗಳಾದಂತಹ ಮತ್ತೆ ಅಣ್ಣಾದೊರೆಯವರ ಶಿಷ್ಯರಾದಂತಹ ಕಲೈನರ್ ಕರುಣಾನಿಧಿ ಅವರ ಒಂದು ಸಮಾಧಿನೂ ಇದೆ. ಮತ್ತೆ ಅಲ್ಲಿಂದ ಇನ್ನೂ ಸ್ವಲ್ಪ ಮುಂದೆ ನೀವು ಹೋದ್ರೆ ಅಲ್ಲಿ ನಿಮಗೆ ಎಂ ಜಿ ಆರ್ ಅವರ ಒಂದು ಸಮಾಧಿ ಸಿಗುತ್ತೆ, ಹಾಗೆ ನಿಮಗೆ ಜಯಲಲಿತಾರವರ ಸಮಾಧಿನೂ ಸಿಗುತ್ತೆ. ನಾಲ್ಕು ಜನ ಮುಖ್ಯಮಂತ್ರಿಗಳ ಒಂದು ಸಮಾಧಿನ ನೀವು ಚೆನ್ನೈಲಿ ನೋಡಬಹುದು. ಹಾಗೆ ಈ ಒಂದು ಪುಸ್ತಕ ಏನಿದೆ ಅಣ್ಣಾ ದ ಲೈಫ್ ಅಂಡ್ ಟೈಮ್ಸ್ ಆಫ್ ಸಿ ಎನ್ ಅಣ್ಣಾದೊರೆ ಅಂತ ಹೇಳಿ, ಇದನ್ನ ಪೆಂಗ್ವಿನ್ ಪಬ್ಲಿಕೇಶನ್ ಮೂಲಕ ಈ ಪ್ರಕಟಣೆಗೊಂಡಂತ ಒಂದು ಪುಸ್ತಕ ಆಗಿದೆ. ಇದನ್ನ ನೀವು ಓದಿ ತಿಳ್ಕೊಳ್ಳಿ. ಸಾಮಾಜಿಕ ನ್ಯಾಯ ಅಂದ್ರೆ ಏನು ಅಂತ ಬಹಳಷ್ಟು ಜನಕ್ಕೆ ಈ ಪ್ರಶ್ನೆ ಇರುತ್ತೆ. ಯಾಕೆ ಸಾಮಾಜಿಕ ನ್ಯಾಯ ನಮ್ಮ ಬೇಕು ನಮ್ಮ ದೇಶದಲ್ಲಿ ಅನ್ನೋದಕ್ಕೆ, ಮತ್ತೆ ಸಂವಿಧಾನಾತ್ಮಕವಾಗಿ ಒಂದು ಹೇಗೆ ನಾವು ಇದು ಮಾಡಬೇಕು ಅಂದ್ರೆ ನಮ್ಮ ಒಂದು ಸರ್ಕಾರ ಆಳ್ವಿಕೆಯನ್ನು ನಡೆಸಬೇಕು ಅಥವಾ ಆಡಳಿತವನ್ನು ನಡೆಸಬೇಕು ಅನ್ನೋ ವಿಚಾರ. ಯಾಕಂದ್ರೆ ಇದರಲ್ಲಿ ಆಳ್ವಿಕೆ ಅನ್ನೋದು ಬರಲ್ಲ, ಆಳ್ವಿಕೆ ಅನ್ನೋದು ರಾಜರ ಕಾಲದ ಒಂದು ವಿಚಾರ ಆಗಿತ್ತು. ಆಡಳಿತ ಅನ್ನೋದೇ ಸೂಕ್ತವಾದಂತ ಪದ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಮ್ಮದು ಪ್ರಜಾಪ್ರಭುತ್ವ ವ್ಯವಸ್ಥೆ ಅಡಿಯಲ್ಲಿ ಅಡ್ಮಿನಿಸ್ಟ್ರೇಷನ್ ಮೂಲಕನೆ ನಾವು ನಮಗೆ ಬೇಕಾದಂತ ಸೌಲಭ್ಯಗಳನ್ನು ಪಡ್ಕೊಬಹುದು ಅನ್ನೋ ವಿಚಾರ. ಈ ಅಡ್ಮಿನಿಸ್ಟ್ರೇಷನ್ಗೆ ಜೊತೆಗಿರೋದು ಲೆಜಿಸ್ಲೇಟಿವ್ ಆಗಿರುತ್ತೆ ಅನ್ನುವಂತ ವಿಚಾರ. ಈ ಒಂದು ವಿಷಯವನ್ನು ನಾವು ಮನಗಂಡಾ ಈ ಒಂದು ಪುಸ್ತಕನ ನೀವು ಬಿಡುವಿನ ಸಮಯದಲ್ಲಿ ಓದಿ. ಬಹಳಷ್ಟು ವಿಚಾರಗಳಿದೆ, ಹಲವಾರು ಛಾಯಾಚಿತ್ರಗಳು ಸಹ ಮಧ್ಯದಲ್ಲಿ ಇದೆ. ಈ ಒಂದು ಛಾಯಾಚಿತ್ರಗಳನ್ನೆಲ್ಲ ಸಹ ನೀವು ನೋಡಬಹುದು. ಇದರಲ್ಲಿ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜೊತೆಗಿರುವಂತಹ ಛಾಯಾಚಿತ್ರಗಳಿದೆ. ಅಂದಿನ ಇದಾಗಿದ್ರು ಅವರು ಪ್ರೆಸಿಡೆಂಟ್ ಆಗಿದ್ರು. ಹಾಗೆ ರಾಜಾಜಿರವರೊಂದಿಗೆ ಕೂಡ ಛಾಯಾಚಿತ್ರಗಳನ್ನೆಲ್ಲ ನೀವು ನೋಡಬಹುದು. ಮತ್ತೆ ಪೆರಿಯಾರ್ ಅವರ ಒಂದು ಡ್ರೆವಿಡಿಯನ್ ಚಳುವಳಿಯಲ್ಲಿ ಹೇಗೆ ಅವರು ಭಾಗವಹಿಸಿದ್ರು, ಹಲವಾರು ವೇದಿಕೆಗಳಲ್ಲಿ ಮಾಡಿದಂತಹ ಭಾಷಣದ ಒಂದು ಛಾಯಾಚಿತ್ರ ಇದೆ. ಹಾಗೆ ಸಿಂಗಾಪುರ್ನಲ್ಲಿ ಲೀ ಕ್ವಾನ್ ಯೂ ಅವರನ್ನ ಸಹ ನೀವು ಇಲ್ಲಿ ಗಮನಿಸಬಹುದು. ಸಿಂಗಾಪುರ್ನ ಪ್ರೆಸಿಡೆಂಟ್ ಆಗಿದ್ರು, ಬಹಳ ಪ್ರಸಿದ್ಧ ಪ್ರೆಸಿಡೆಂಟ್ ಪೈಕಿಲಿ ಅವರು ಒಬ್ರು. ಆಗಿನ ಒಂದು ಕಾಲಘಟ್ಟದಲ್ಲಿ ಅಣ್ಣಾದೊರೆಯವರಿಗೆ ಸಹ ಸಿಂಗಾಪುರ್ನಲ್ಲಿ ಒಂದು ಸನ್ಮಾನದ ಒಂದು ಯೋಜನೆಯನ್ನು ನೀಡಲಾಗಿತ್ತು, ಒಂದು ಸನ್ಮಾನದ ಒಂದು ಆಯೋಜನೆ ಮಾಡಲಾಗುತ್ತೆ ಅನ್ನುವಂಥ ವಿಚಾರ. ಕೊನೆಗೆ ಇದರಲ್ಲಿ ನೋಡಿದ್ರೆ ನೀವು ಪೆರಿಯಾರ್ ಅವರನ್ನು ನೋಡಬಹುದು. 67ನೇ ವರ್ಷದ ಎಲೆಕ್ಷನ್ ನಲ್ಲಿ ಪ್ರಪ್ರಥಮ ಬಾರಿಗೆ ಡಿಎಂಕೆ ಪದವಿ ಬಂದಾಗ ಅವರ ಗುರುಗಳನ್ನು ಭೇಟಿಯಾಗಿ ಆಶೀರ್ವಾದ ತಗೊಳ್ತಿರುವಂತಹ ಒಂದು ಸನ್ನಿವೇಶದ ಒಂದು ಛಾಯಾಚಿತ್ರ. ಮತ್ತೆ ಇಲ್ಲೂ ಸಹ ನೀವು ಗಮನಿಸಬಹುದು, ಯುಎನ್ ಜನರಲ್ ಸೆಕ್ರೆಟರಿ ಅವರು ಭೇಟಿಯಾದಂತಹ ಒಂದು ಸಮಯದಲ್ಲಿ ಇದು ತೆಗೆದಿದ್ದು. ಮತ್ತೆ ಪೋಪ್ ಅವರನ್ನ ಭೇಟಿಯಾದಂತಹ ಒಂದು ಸಮಯ ವ್ಯಾಟಿಕನ್ ನಲ್ಲಿ. ಈ ರೀತಿ ಹಲವು ಅಚ್ಚರಿ ಮೂಡಿಸುವಂತಹ ಒಂದು ಛಾಯಾಚಿತ್ರಗಳಿದೆ. ಯೇಲ್ ಯೂನಿವರ್ಸಿಟಿಯಲ್ಲಿ ಅವರು ವಿಸಿಟ್ ಆದಾಗ ಒಂದು ಅಲ್ಲಿದ್ದಂತಹ ವಿದ್ಯಾರ್ಥಿಗಳೊಂದಿಗೆ ಹಲವು ರೀತಿಯಾಗಿ ಚರ್ಚೆ ಮಾಡುವಂತಹ ಒಂದು ಛಾಯಾಚಿತ್ರಗಳನ್ನೆಲ್ಲ ನೀವು ಗಮನಿಸಬಹುದು. ನಿಮ್ಮ ಬಿಡಿನ ಸಮಯದಲ್ಲಿ ಒಂದು ಪುಸ್ತಕ ಓದಿ, ಮತ್ತೆ ಹಲವು ಉಪಯುಕ್ತಕರವಾದಂತಹ ಮಾಹಿತಿಗಳನ್ನು ಇದರಲ್ಲಿ ನೀವು ಪಡ್ಕೊಬಹುದು ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಸ್ವಾರಸ್ಯಕರವಾದಂತಹ ವಿಚಾರದೊಂದಿಗೆ ನಾನು ಭೇಟಿ ಮಾಡ್ತೀನಿ. ಈ ವಿಡಿಯೋ ಈ ಮಾಹಿತಿ ತಮಗೆ ಹಿಡಿಸಿದ್ರೆ ದಯಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ ಐಕಾನ್ನ ಒತ್ತಿ ನೋಟಿಫಿಕೇಶನ್ ಅನ್ನ ಆಕ್ಟಿವ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ಗಳ ಮೂಲಕ ತಿಳಿಸಿ. ಸಾಮಾಜಿಕ ಹೋರಾಟ ಅನ್ನೋದು ಬರೀ ಒಂದಿನದ ಕೆಲಸ ಅಲ್ಲ, ಸತತವಾಗಿ ಅದನ್ನ ಹಲವು ದಶಕಗಳಿಂದ ಮಾಡ್ಕೊಂತಾ ಬರ್ತಾ ಇದೆ ದ್ರಾವಿಡ ಪಕ್ಷಗಳು. ಅದರಲ್ಲಿ ಎಐಎಡಿಎಂಕೆ ಆಗಿರಲಿ ಮತ್ತೆ ಡಿಎಂಕೆ ಆಗಿರಲಿ, ಇಬ್ಬರೂ ಸಹ ಸಮಾಜಮುಖಿ ಕಾರ್ಯಕ್ರಮಗಳನ್ನ ಮಾಡೋದಕ್ಕೆ ಮೊದಲ ನಾಂದಿ ಹಾಕಿದವರು ಯಾರು, ಅದಕ್ಕೆ ಮೂಲ ಬುನಾದಿಯನ್ನು ಕಟ್ಟದವರು ಯಾರು ಅಂದ್ರೆ ಅದೇ ಸಿ ಎನ್ ಅಣ್ಣಾದೊರೆಯವರು. ಅದರಿಂದ ಅವರನ್ನ ನಾವು ಈಗ ನೆನೆಸ್ಕೊಳ್ಳೋಣ. ಈ ಒಂದು ಪುಸ್ತಕವನ್ನು ನೀವೆಲ್ಲ ಓದಿ, ಮತ್ತೆ ಯಾವ್ಯಾವ ರೀತಿಯಾಗಿ ಸಮಾಜಮುಖಿ ಕಾರ್ಯಕ್ರಮಗಳನ್ನ ತಮಿಳುನಾಡು ತಗೊಂಬಂದಿದ್ದಾರೆ ಅನ್ನುವಂತ ವಿಚಾರಗಳನ್ನ ಸಹ ನಾವು ಇದರಲ್ಲಿ ತಿಳ್ಕೊಬಹುದು ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ. ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ.